ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇದನ್ನ ಸ್ಟ್ರೀಟ್ ಸ್ಟೈಲ್ನಲ್ಲಿ ಆಲೂ ಚಾಟ್ ಯಾವ ರೀತಿಯಾಗಿ ಮಾಡ್ತಾರಲ್ವ ಅದೇ ಟೇಸ್ಟ್ನ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ಪರ್ಫೆಕ್ಟ್ ಆಗಿರುವಂಥ ಸ್ಟ್ರೀಟ್ ಸ್ಟೈಲ್ ಅಂತಲೇ ಹೇಳ್ಬೋದು. ತುಂಬ ಸುಲಭವಾಗಿ ಮಾಡ್ಕೋಬೋದು, ಹಾಗೆ ದಿಢೀರ್ ಅಂತ ಕೂಡ ಆಗಿಬಿಡತ್ತೆ ನಿಮಗೆ ಯಾವಾಗಾದ್ರೂ. ಸೊ ಇವಾಗಂತೂ ಮಳೆಗಾಲ ಬಂದೇ ಬಿಡ್ತಲ್ವ, ಮಳೆಗಾಲ ಚಳಿಗಾಲ ಬಂದಾಗ ಇಂಥ ಒಂದು ಸ್ನ್ಯಾಕ್ಸ್ ರೆಸಿಪೀಸ್ನ ಮಾಡಿಕೊಂಡ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲನೇದಾಗಿ ನೀವು ಇದೇ ಮೊದಲು ಬಾರಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಮುಂಬರುವ ಹೊಸ ವೀಡಿಯೋಸ್ಗಳನ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಫ್ರೆಂಡ್ಸ್, ಈ ಆಲೂ ಚಾಟ್ನ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಟ್ಯಾಮರಿಂಡ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ. ಫಸ್ಟ್ ನಾನು ಇವೆರಡು ಚಟ್ನಿಗಳನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಗ್ರೀನ್ ಚಟ್ನಿ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ ಅರ್ಧ ಕಪ್ನಷ್ಟು ಪುದೀನ ಎಲೆನ ಹಾಕ್ಕೊಳ್ಳಿ, ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, ಅನಂತರ ಎರಡು ಹಸಿಮೆಣಸಿನಕಾಯಿ, 1 ಇಂಚಿನಷ್ಟು ಹಸಿ ಶುಂಠಿನ ಹಾಕ್ಕೊಳ್ಳಿ, 1 ಟೇಬಲ್ಸ್ಪೂನ್ನಷ್ಟು ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2 ಟೇಬಲ್ಸ್ಪೂನ್ನಷ್ಟು ನೀರನ್ನ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಇವಾಗ ಗ್ರೀನ್ ಚಟ್ನಿ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಟ್ಯಾಮರಿಂಡ್ ಚಟ್ನಿನ ತೋರಿಸ್ತೀನಿ. ನಾನಿಲ್ಲಿ 1/4 ಕಪ್ನಷ್ಟು ಹುಣಸೆಹಣ್ಣನ್ನ 15 ನಿಮಿಷ 1 ಗ್ಲಾಸ್ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 15 ನಿಮಿಷ ಆದಮೇಲೆ ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚ್ಕೊಳ್ಳಿ. ಆನಂತರ ಈ ರೀತಿ ಒಂದು ಪ್ಯಾನ್ನಲ್ಲಿ ಹುಣಸೆ ರಸನ ಹಾಕ್ಕೊಳ್ಳಿ. ನೋಡಿದ್ರಲ್ವ, ಈ ರೀತಿಯಾಗಿ ಪಲ್ಪ್ನೆಲ್ಲ ಹಾಕ್ಕೊಳ್ಳಿ. ಆನಂತರ 5-6 ಖರ್ಜೂರನ ಹಾಕಿ 1/4 ಕಪ್ನಷ್ಟು ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕಿ, 1/4 ಟೀಸ್ಪೂನ್ನಷ್ಟು ಅಚ್ಚಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಇವಾಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟೌವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಬೆಲ್ಲ ಚೆನ್ನಾಗಿ ಕರಗೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಈಗ ಬೆಲ್ಲ ಚೆನ್ನಾಗಿ ಕರಗಿದೆ, ಹಾಗೆ ಇದು ಸ್ವಲ್ಪ ಗಟ್ಟಿಯಾಗಿದೆ, ಇಷ್ಟಾದರೆ ಸಾಕು. ಇವಾಗ ಸ್ಟೌವ್ನ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ. ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಈ ರೀತಿ ಹಾಕ್ಕೊಳ್ಳಿ. ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ, ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಈ ರೀತಿಯಾಗಿ. ಸೊ ಇವಾಗ ಸ್ವೀಟ್ ಚಟ್ನಿ ಕೂಡ ರೆಡಿಯಾಗಿದೆ, ಬನ್ನಿ ಚಾಟ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಆಲೂಗಡ್ಡೆನ ಕುದಿಸ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಳ್ಳಿ. ನಂತರ ಇದನ್ನು ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡ್ಕೋಬೇಕು, ಅಥವಾ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜ್ನಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿಯಾಗಿ 2 ಆಲೂಗಡ್ಡೆನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 1 ಪ್ಯಾನ್ನ ಕಾಯ್ಲಿಕ್ಕಿಡಿ, ಅದರಲ್ಲಿ 2 ಟೇಬಲ್ಸ್ಪೂನ್ನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಹಾಕಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಇದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಕಲರ್ ಚೇಂಜ್ ಆಗ್ತಾ ಇದೆ. ಫ್ರೆಂಡ್ಸ್, ನಿಮಗೆ ಚಾಟ್ಸ್ ಯಾವಾಗ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ದಿಢೀರ್ ಅಂತ ಮಾಡ್ಕೊಳ್ಳಿ, ತುಂಬ ಸುಲಭವಾಗಿರುತ್ತೆ. ಸೊ ಈಗ ನೋಡಿ, ಫ್ರೈ ಆಗಿದೆ ಅಲ್ವಾ, ಸ್ಟೌವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇವೆಲ್ಲವನ್ನು ಒಂದು ಬೌಲ್ಗೆ ಹಾಕಿಟ್ಕೊಳ್ಳಿ ಈ ರೀತಿ. ಇದರಲ್ಲಿ 2 ಟೇಬಲ್ಸ್ಪೂನ್ನಷ್ಟು ಕಟ್ ಮಾಡಿರೋ ಈರುಳ್ಳಿ, ಆನಂತರ 1/4 ಟೀಸ್ಪೂನ್ನಷ್ಟು ಅಚ್ಚಕಾರದ ಪುಡಿ, 1/4 ಟೀಸ್ಪೂನ್ ಜೀರಿಗೆ ಪುಡಿ, 1/4 ಟೀಸ್ಪೂನ್ನಷ್ಟು ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ಸ್ಪೂನ್ನಷ್ಟು ಟ್ಯಾಮರಿನ್ ಚಟ್ನಿ, 2 ಟೇಬಲ್ಸ್ಪೂನ್ನಷ್ಟು ಗ್ರೀನ್ ಚಟ್ನಿನ ಹಾಕಿಬಿಟ್ಟು ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿಯಾಗೂ ಮಿಕ್ಸ್ ಮಾಡಬೇಡಿ, ಆಲೂಗಡ್ಡೆ ಎಲ್ಲ ಮೆತ್ತಗಾಗ್ಬಿಡತ್ತೆ. ಸೊ ಈ ರೀತಿ ಸ್ಪೂನಿಂದ ಲೈಟಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ನಿಮಗೆ ಸೇಮ್ ಟು ಸೇಮ್ ಹೊರಗಡೆ ಸಿಗತ್ತಲ್ವಾ ಸ್ಟ್ರೀಟ್ ಸ್ಟೈಲ್ ಚಾಟ್, ಅದೇ ರೀತಿಯಾಗೇ ಇರುತ್ತೆ. ಸೊ ಅವರು ಜಸ್ಟ್ ಈ ರೀತಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಟ್ಬಿಡ್ತಾರಷ್ಟೇ. ಬಟ್ ನಾವು ಸ್ವಲ್ಪ ಇನ್ನಷ್ಟು ಟೇಸ್ಟಿ ಆಗಿರಲಿಕ್ಕೆ, ಮಕ್ಕಳಿಗೆ ಇಷ್ಟ ಆಗಲಿಕ್ಕೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿಬಿಟ್ಟು ನೀವು ಹಾಗೆ ತಿನ್ಬೋದು. ನೋಡಿ, ನಾನಿಲ್ಲಿ ಈ ರೀತಿ ಒಂದು ಸಣ್ಣ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ 1 ಟೇಬಲ್ಸ್ಪೂನ್ನಷ್ಟು ಸೇವ್ನ ಹಾಕಿ,
ಸೇವ್ ನಿಮಗೆ ಬೇಕ್ರಿಯಲ್ಲಿ ಸಿಗುತ್ತೆ. 1 teaspoonನಷ್ಟು ಮೊಸರನ್ನ ಹಾಕಿ, ನಂತರ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. 1 teaspoonನಷ್ಟು ದಾಳಿಂಬೆ ಕಾಳು, ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ. ಸೊ ಈಗ ನಮ್ಮ ಆಲು ಚಾಟ್ ರೆಡಿ ಆಗಿದೆ. ನೋಡಲಿಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿದ್ರಲ್ವಾ ಫ್ರೆಂಡ್ಸ್, ತುಂಬ ಸುಲಭವಾಗಿ ಟೇಸ್ಟಿ ಆಗಿರುವಂತ ಪರ್ಫೆಕ್ಟ್ ಸ್ಟ್ರೀಟ್ ಸ್ಟೈಲ್ ಆಲೂ ಚಾಟ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೀವು ಕೂಡ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಈ ರೆಸಿಪಿಯ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಮತ್ತು ಫೋಟೋಸ್ಗಳನ್ನ ನೀವು ನೋಡಬೇಕು ಅಂದರೆ shubhasharan.com ಹೋಗಿಬಿಟ್ಟು ಸರ್ಚ್ ಮಾಡಿದ್ರೆ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ರೆಸಿಪೀಸ್ನ ನಾನು ಬರೆದು ಹಾಕಿರ್ತೀನಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಚಾಟ್ ರೆಸಿಪೀಸ್ಗಳಿಗಾಗಿ ನಮ್ಮ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನಮ್ಮ ಎಲ್ಲಾ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಶನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ? ಹಾಗಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ.